ಸ್ನೇಹಿತರೆ ನಮಸ್ಕಾರ ನೋಡಿ ಇವರು ಏನ್ ಹೇಳಿದ್ದಾರೆ ಅಂದ್ರೆ ನನಗೆ ಅಂತ ನನಗೆ ನನ್ನವರು ಯಾರು ಇಲ್ಲ ಅಂತ ನಮಗೆ ತುಂಬಾ ಒಂದು ನೋವಿನಿಂದ ಹೇಳ್ಕೊಂಡಿದ್ದಾರೆ ಸ್ನೇಹಿತರೆ ಇವರನ್ನ ಮನೆಯಿಂದ ಆಚೆ ಹಾಕಿರೋದ್ರ ಬಗ್ಗೆ ನಮಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ಈಗ ಇವರು ಸ್ವಂತ ಒಂದು ಮನೆಯನ್ನ ಮಾಡಿಕೊಂಡು ಒಬ್ಬರೇ ಇರುವುದಾಗಿ ಹೇಳಿಕೊಂಡಿದ್ದಾರೆ ಈಗ ಇವರಿಗೆ ಸುಖ ಬೇಕು ಅಂತ ನಮಗೆ ಮಾಹಿತಿಯನ್ನ ಕಳಿಸ್ಕೊಟ್ಟಿದ್ದಾರೆ ಕಳೆದ ಒಂದು ಒಂಬತ್ತು ವರ್ಷದಿಂದ ಇವರು ಸ್ವಂತ ಒಂದು ಬಿಸ್ನೆಸ್ ಅನ್ನ ಮಾಡುವುದಾಗಿ ನಮಗೆ ಮಾಹಿತಿಯಲ್ಲಿ ತಿಳಿಸಿದ್ದಾರೆ ನೋಡಿ ಇವರ ಒಂದು ಪ್ರೊಪೈಲ್ ಮಾಹಿತಿ ಫೋಟೋ ಇಷ್ಟ ಆದ್ರೆ ಲೈಕ್ ಅನ್ನ ಮಾಡಿ ಇದೇ ರೀತಿ ನೀವು ಉಚಿತವಾಗಿ ನೋಟಿಫಿಕೇಶನ್ ಮೂಲಕ ಮಾಹಿತಿಗಳನ್ನ ಪಡಿಬೇಕಪ್ಪ ಅಂದ್ರೆ ವಿಡಿಯೋ ತೆಳಗಿರುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಪ್ರೆಸ್ ಮಾಡಿ ಪಕ್ಕದಲ್ಲೇ ಬರೋ ಬೆಲ್ ಒತ್ತಿ ಹೊತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿದ್ರೆ ಉಚಿತವಾಗಿ ಮಾಹಿತಿಗಳು ಬರುತ್ತೆ ಜೊತೆಗೆ ಯಾರನ್ನಾದ್ರೂ ಒಬ್ಬರನ್ನ ಗಟ್ಟಿಯಾಗಿ ಇಟ್ಕೊಳ್ಳೋದಕ್ಕೆ ಅನುಕೂಲವಾಗಿರುತ್ತೆ ನೋಡಿ ಇದು ಬಂದು ಇವರ ಒಂದು ಸ್ವಂತ ಒಂದು ಕಾರು ಸ್ನೇಹಿತರೆ ಗೆ ಮಾತ್ರ ಇಟ್ಟುಕೊಂಡಿದ್ದಾರೆ ಮಹೀಂದ್ರ ಎಕ್ಸ್ ವಿ ತ್ರೀ ಹಂಡ್ರೆಡ್ ಒಂದು ಕಾರು ಸ್ನೇಹಿತರೆ ಮನೆಯಿಂದ ಆಚೆ ಹಾಕಿದ ಮೇಲೆ ಎಲ್ಲವನ್ನ ಸಂಪಾದನೆವನ್ನ ಮಾಡಿಕೊಂಡಿರುವುದ್ರ ಬಗ್ಗೆ ನಮಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ನೂರ ತೊಂಬತ್ತೇಳು ಒಂದು ಸಿ ಸಿ ಇರುವಂತಹ ಒಂದು ಒಂದು ಕಾರು ಸ್ನೇಹಿತರೆ ಇದು ಬಂದು ಫೈವ್ ಸೀಟರ್ ಕಾರು ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತೊಂದು ಮಾಡಲ್ ಕಾರು ಇದಾಗಿದೆ ಸನ್ ರೂಪ್ ಇರುವಂತಹ ಕಾರನ್ನು ಆಯ್ಕೆ ಮಾಡಿಕೊಂಡು ತೆಗೆದುಕೊಂಡಿರುವುದಾಗಿ ತಿಳಿಸಿದ್ದಾರೆ ಪಾರ್ಕಿಂಗ್ ಕ್ಯಾಮ್ರಾ ಇದೆ ಒಂದು ನಾರ್ಮಲ್ ಒಂದು ಮ್ಯೂಸಿಕ್ ಸಿಸ್ಟಮ್ ಕೂಡ ಇದೆ ಅಂತ ಹೇಳಿಕೊಂಡಿದ್ದಾರೆ ಗೆ ಮಾತ್ರ ಇಟ್ಟುಕೊಂಡಿದ್ದಾರೆ ಎಲ್ಲೂ ಬಾಡಿಗೆ ಗಿಡಿಗೆ ಕಳಿಸಲ್ಲ ಅಂತ ನಮಗೆ ಈ ಒಂದು ಕಾರ್ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ನೋಡಿ ಇವರ ಒಂದು ಕೆಲಸದ ಒಂದು ವಿವರವನ್ನ ಕೊಟ್ಟಿದ್ದಾರೆ ಇವರು ನಮಗೆ ನೋಡಿ ಕಳೆದ ಒಂದು ಒಂಬತ್ತು ವರ್ಷಗಳಿಂದ ಒಂದು ಅಡುಗೆ ಮನೆಯಲ್ಲಿ ಬಳಸುವಂತಹ ಎಲ್ಲ ಒಂದು ವಸ್ತುಗಳನ್ನ ಮಾರಾಟ ಮಾಡುವುದಾಗಿ ಮಾರಾಟದ ಒಂದು ಶಾಪ್ ಇದೆ ಅಂತ ಹೇಳಿಕೊಂಡಿದ್ದಾರೆ ಒಳ್ಳೆಯ ಇನ್ಕಮ್ ಇದೆ ಅಂತ ಸ್ನೇಹಿತರೆ ಇಷ್ಟೇ ಇದೆ ಅಂತ ನಮಗೆ ಹೇಳಿಕೊಂಡಿಲ್ಲ ಇವರು ಸ್ವಂತ ಒಂದು ಸಂಪಾದನೆಯಲ್ಲಿ ಒಂದು ಟು ಬಿ ಎಚ್ ಕೆ ಹವಸನ್ನ ಮಾಡಿಕೊಂಡಿದ್ದಾರೆ ಹದಿನಾಲ್ಕು ಲಕ್ಷ ರೂಪಾಯಿ ಹಣವನ್ನು ಬ್ಯಾಂಕ್ ನಲ್ಲಿ ಇಟ್ಕೊಂಡಿದ್ದಾರೆ ಒಂದು ಕಾರನ್ನು ತೆಗೆದುಕೊಂಡಿದ್ದಾರೆ ಜೊತೆಗೆ ರೀಸೆಂಟ್ ಆಗಿ ಒಂದು ಸೈಟ್ ಅನ್ನು ಕೂಡ ತೆಗೆದುಕೊಂಡಿದ್ದಾರೆ ಸ್ನೇಹಿತರೆ ಇವರು ಇಪ್ಪತ್ತು ಇಂಟು ನಲವತ್ತರ ಒಂದು ಸೈಟ್ ಅನ್ನು ಕೂಡ ಖಾಲಿ ಸೈಟ್ ಅನ್ನು ಕೂಡ ತೆಗೆದುಕೊಂಡಿದ್ದಾರೆ ಇವರು ನೋಡಿ ನೂರ ಮೂವತ್ತು ಗ್ರಾಮ್ ಚಿನ್ನದ ಒಡವೆಗಳನ್ನು ಕೂಡ ಮಾಡಿಸಿಕೊಂಡಿರುವುದಾಗಿ ಇವರ ಒಂದು ಸಂಪಾದನೆ ಬಗ್ಗೆ ಕೂಡ ನಮಗೆ ಹೇಳಿಕೊಂಡಿದ್ದಾರೆ ನೋಡಿ ಇದು ಬಂದು ಇವರ ಒಂದು ಸ್ವಂತ ಒಂದು ಮನೆ ಸ್ನೇಹಿತರೆ ಇಲ್ಲಿ ನೀವು ಕೂಡ ನೋಡಬಹುದು ಸಾವಿರದ ಒಂದು ಇಪ್ಪತ್ತೆಂಟು ಒಂದು ಸ್ಕ್ವೇರ್ ಫೀಟ್ ನ ಒಂದು ಜಾಗದಲ್ಲಿ ಇವರು ಎರಡು ಬೆಡ್ರೂಮ್ ಎರಡು ಬಾತ್ರೂಮ್ ಇರುವಂತ ಮನೆಯನ್ನ ಕಟ್ಟಿಕೊಂಡಿದ್ದಾರೆ ಇವರು ಇದು ಬಂದು ಬಾತ್ರೂಮ್ ಸ್ನೇಹಿತರೆ ಇದು ಬಂದು ಕಿಚನ್ ಅಂತ ಹೇಳಿದ್ದಾರೆ ಇದು ಬಂದು ಹಾಲು ಇದು ಮತ್ತು ಇದು ಎರಡು ಬೆಡ್ರೂಮ್ ಅಂತ ಹೇಳಿದ್ದಾರೆ ಇದು ಬಂದು ಪೂಜಾ ರೂಮ್ ಅಂತ ತಿಳಿಸಿದ್ದಾರೆ ಸ್ನೇಹಿತರೆ ಮನೆಯ ಸುತ್ತಮುತ್ತಲೂ ಒಂದು ಹೂವಿನ ಗಿಡಗಳಾಗಿರಬಹುದು ತೆಂಗಿನ ಮರಗಳಾಗಿರಬಹುದು ಬಾಳೆ ಗಿಡಗಳಾಗಿರಬಹುದು ಈ ರೀತಿಯಾಗಿ ಬೆಳೆಸಿರುವುದಾಗಿ ಈ ಒಂದು ಮನೆಯ ಬಗ್ಗೆ ನಮಗೆ ಮಾಹಿತಿಯನ್ನ ಡೀಟೇಲ್ಸ್ ಅನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ ಸ್ನೇಹಿತರೆ ನೋಡಿ ಇವರ ಒಂದು ಬದುಕಿನ ಒಂದು ಸತ್ಯಾಂಶವನ್ನ ತಿಳಿಸಿದ್ದಾರೆ ಈ ಹಿಂದೆ ಮದುವೆ ಆಗಿತ್ತು ಅಂತ ನಮಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ ಯಾವುದೋ ಒಂದು ಮುಜಿಗರ ಇಲ್ದನೆ ಹೇಳ್ಕೊಂಡಿದ್ದಾರೆ ಆದರೆ ಅವರು ಇವ್ರನ್ನ ಬಿಟ್ಟು ಕುಡಿದು ಕುಡಿದು ಹೋದ್ರು ಅಂತ ನಮಗೆ ಸ್ಪಷ್ಟವಾಗಿ ತಿಳಿಸಿದ್ದಾರೆ ಸ್ನೇಹಿತರೆ ನಂತರ ಇವರು ತವರ ಮನೆಯಲ್ಲಿ ಒಂದು ನಾಲ್ಕು ವರ್ಷ ಇದ್ರಂತೆ ಆ ನಂತರ ಇವರ ಅಣ್ಣ ಅತ್ತಿಗೆ ಒಂದು ಜಗಳದಲ್ಲಿ ಇವ್ರನ್ನ ಮನೆಯಿಂದ ಆಚೆ ಹಾಕಿದ್ರು ಅಂತ ನಮ್ಗೆ ತಿಳಿಸಿದ್ದಾರೆ ಮೂರು ವರ್ಷ ಒಂದು ಕಂಪನಿಯಲ್ಲಿ ಕೆಲಸ ಮಾಡಿದ್ರಂತೆ ನಂತರ ಕೆಲಸ ಬಿಟ್ಟು ಬಂದು ಒಂದು ಸ್ವಲ್ಪ ಹಣವನ್ನ ಮಾಡಿಕೊಂಡು ನಂತರ ಶಾಪ್ ಅನ್ನ ಮಾಡಿರುವುದಾಗಿ ಮಾಹಿತಿಯನ್ನ ಬದುಕಿನ ಒಂದು ಸತ್ಯಾಂಶವನ್ನ ತಿಳಿಸಿದ್ದಾರೆ ಇವರು ಗೆಳೆಯ ಬೇಕು ಈಗ ಗೆಳೆಯ ಬೇಕು ಅಂದ್ರೆ ಯಾವ ರೀತಿ ಇರಬೇಕಂದ್ರೆ ಗೆಳೆಯ ಸಣ್ಣ ಬುದ್ಧಿ ಇರಬಾರ್ದಂತೆ ಸ್ನೇಹಿತರೆ ಅವರಿಗೆ ಅವರಿಗೆ ಏನಾದರೂ ಬಿಸ್ನೆಸ್ ಅನ್ನ ಮಾಡೋದಕ್ಕೆ ಅಕ್ಷರ ಜ್ಞಾನ ಅವ್ರಿಗೆ ಇರಲೇಬೇಕಂತೆ ಶಿಸ್ತುಬದ್ಧವಾಗಿ ಇರಬೇಕಂತೆ ಬೇರೆಯವರ ಒಂದು ಸವಾಸ ಇರಬಾರದಂತೆ ಯಾವುದೇ ಒಂದು ವರ್ಗದವರಾದ್ರೂ ಓಕೆ ಅಂತ ಹೇಳ್ಕೊಂಡಿದ್ದಾರೆ ನಿಮ್ಗೆ ಬೇಕಾದ ಹಾಗೆ ಇರ್ತೀನಿ ಇವೆಲ್ಲ ಕ್ವಾಲಿಟೀಸ್ಗೆ ನೀವು ಒಪ್ಪದಾದ್ರೆ ನಿಮಗೆ ಬೇಕಾದ ಇರ್ತೀನಿ ಮತ್ತು ನಿಮಗೆ ಬೇಕಾದ ರೀತಿಯಲ್ಲಿ ನಾನು ಸುಖ ಕೊಡ್ತೀನಿ ಅಂತ ನಮಗೆ ಸ್ಪಷ್ಟವಾಗಿ ತಿಳಿಸಿದ್ದಾರೆ ನೋಡಿ ನಿಮ್ಮ ಅಭಿಪ್ರಾಯವನ್ನ ಶೇರ್ ನೋಡಿ ಮಾಹಿತಿ ಬಂದು ಈಗಿದೆ ಇವ್ರದ್ದು ಪಿ ಶ್ರಾವಣಿ ಅಂತ ತಂದೆ ಪರಮೇಶ್ ತಾಯಿ ಯಶೋಧ ಅಂತ ಹೇಳ್ಕೊಂಡಿದ್ದಾರೆ ಬಿ ಎಜುಕೇಶನ್ ಆಗಿದೆ ಸ್ನೇಹಿತರು ಇವರದು ಇವರು ಆಬಿ ಬಂದು ಕಿಚನ್ ಐಟಮ್ಸ್ ಗಳನ್ನ ಮಾರಾಟ ಮಾಡುವುದು ಮಾರ್ಕೆಟಿಂಗ್ ಮಾಡುವುದು ಹವ್ಯಾಸ ಅಂತೆ ಜೊತೆಗೆ ಫ್ಯಾಷನ್ ವರ್ಕ್ ಅಂದ್ರು ತುಂಬಾ ಇಷ್ಟ ಅಂತ ಹೇಳ್ಕೊಂಡಿದ್ದಾರೆ ಊರು ಬಂದು ಧಾರವಾಡ ಹುಬ್ಬಳ್ಳಿಯಲ್ಲಿ ಬಂದು ಸ್ಟೋರ್ ಮತ್ತು ಮನೆ ಇರುವುದಾಗಿ ಹೇಳ್ಕೊಂಡಿದ್ದಾರೆ ಸ್ನೇಹಿತರೆ ತೂಕ ಬಂದು ಅರವತ್ತೇಳು ನೂರ ಐವತ್ತಾರು ಸೆಂಟಿಮೀಟರ್ ಈಗ ಒಂದು ಪ್ರೆಸೆಂಟ್ ಬಗ್ಗೆ ಪ್ರೂಫ್ ಸಮೇತ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ನೋಡಿ ಇವರ ಇಷ್ಟ ಆಗಿದ್ರೆ ಲೈಖನ ಮಾಡಿ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಬೇಕಾಗುತ್ತೆ ಸ್ನೇಹಿತರೆ ನಿಮ್ಗೆ ಇಷ್ಟ ಇದ್ರೆ ನಿಮ್ಮ ಅಭಿಪ್ರಾಯವನ್ನ ತಿಳಿಸಬಹುದು ಸ್ನೇಹಿತರೆ ನಿಮ್ಗೆ ಇಷ್ಟ ಇದ್ರೆ ಮಾತ್ರ ಕಮೆಂಟ್ ಮಾಡಿ ಇಲ್ಲಾಂದ್ರೆ ಬೇಡ ಇವರೇ ನಿಮ್ಮ ಎಲ್ಲಾ ಕಮೆಂಟ್ ಗಳನ್ನ ಎಲ್ಲಾ ನಿಮ್ಮ ಅಭಿಪ್ರಾಯಗಳನ್ನ ಚೆಕ್ ಮಾಡಿ ರಿಪ್ಲೈ ಕೊಟ್ಟು ಸಂಪರ್ಕಿಸುವುದಾಗಿ ತಿಳಿಸಿದ್ದಾರೆ ಮತ್ತೊಂದು ಮಾಹಿತಿಯೊಂದಿಗೆ ಸಿಗೋಣ ಅಲ್ಲಿವರೆಗೂ नमस्कार